Thank you.
ಎಲ್ಲರೂ ಎದ್ದು ಗೌರವವನ್ನು ಸೃಷ್ಟಿಸ್ತಾ ಇದ್ದಾರೆ. ಅರಸ ಹಂಸತ್ವಜನಿಗೆ ಜಯವಾಗಲಿ. ಈ ಜಯ ಘೋಷವನ್ನು ಕೇಳಿದ ಕ್ಷಣದಲ್ಲಿ ಮನಸ್ಸಿಗೆ ತುಂಬಾ ಸಂತೋಷವಾಗ್ತಾ ಇದೆ. ಕೇವಲ ಪ್ರಜಾರಂಜಕನಾದರೆ ಸಾಲದು, ಸಾಂಸಾರಿಕವಾಗಿ ನಾನು ಸುಖದಲ್ಲಿರಬೇಕೆಂಬ ಕಾರಣಕ್ಕಾಗಿ ಸುಗರ್ಭೆಯಲ್ಲಿರುವಂತಹ ಹೆಂಡತಿಯನ್ನು ಪಡೆದವನಿದ್ದೇನೆ. ಸುಗರ್ಭೆ ಹಾಗೂ ಹಂಸತ್ವಜನ ದಾಂಪತ್ಯ ಜೀವನದಲ್ಲಿ ನಾಲ್ಕು ಗಂಡು ಮಕ್ಕಳು ಹಾಗೂ ಒಬ್ಬಳೇ ಹೆಣ್ಣು ಮಗಳನ್ನು ಪಡೆದುಕೊಂಡಿದ್ದೇನೆ. ಸುಧನ್ಮ ಸುರತ ಸುಮನ ಸುದರ್ಶನ ಎನ್ನುವಂತಹ ನಾಲ್ಕು ಜನ ಗಂಡು ಮಕ್ಕಳು, ಕುವತ ಎನ್ನುವಂತಹ ಹೆಣ್ಣು ಮಕ್ಕಳು. ಈ ತುಂಬ ಸಂಸಾರದ ಜೀವನ ಜೊತೆಯಲ್ಲಿ ನನ್ನದಾದಂತಹ ಜೀವನ ಶೈಲಿಯನ್ನು ಅಳವಡಿಸುವುದರಲ್ಲಿ ರಜಗಳಿಲ್ಲ. ನೋಡಿದ್ರ ವಿದ್ವಾಂಸರು ಸೇರಿದ್ದಾರೆ, ಮಂತ್ರಿ ವರ್ಗದವರಿದ್ದಾರೆ, ಹಾಗೆಯೇ ಸಮಯಕ್ಕೆ ಸರಿಯಾಗಿ ಒದಗಿಸಿಕೊಡುವಂತಹ ಸೇವಕರಿದ್ದಾರೆ. ಇದನ್ನೆಲ್ಲ ಕಂಡಾಗ ಮನಸ್ಸಿಗೆ ಸಂತೋಷ ಆಗ್ತಾ ಇದೆ. ತುಂಬಿದ ಸಭೆಯನ್ನ ಸೇರಿ ವಿಚಾರಿಸಿದಾಗ ದೂತನೊಬ್ಬನು ಬಂದು ಹೇಳಿದ್ರಲ್ಲ ವಿಷಯವನ್ನ, ಅರಸ ನಮ್ಮ ನಾಡಿಗೊಂದು ಸೇನೆ ಬಂದಿದೆ. ಈ ಸೇನೆ ಒಂದೇ ಅಲ್ಲ, ಸೇನೆಯ ಜೊತೆಯಲ್ಲಿ ಕುದುರೆಯಲ್ಲೂ ಬಂದಿದೆ ಎಂಬುದಾಗಿ. ಆ ಕುದುರೆಯನ್ನ ಕಾಣುವಂತಹ ಕುತೂಹಲ ನನ್ನಲ್ಲಿ, ಹಾಗೆಯೇ ಸೇನೆಯ ಬಗ್ಗೆ ವಿಚಾರಿಸುವಂತಹ ವಿಚಾರ ನನ್ನಲ್ಲಿ ಬಂದಿದೆ. ಅದಕ್ಕಾಗಿ ಬಂದಿರತಕ್ಕಂತಹ ಕುದುರೆಯನ್ನು ಹಿಡಿದುಕೊಂಡು
ಹಿರಿಗಿರಿ.